ನಾಳೆ ಬೆಂಗಳೂರು ಐತಿಹಾಸಿಕ ಕ್ಷಣವೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ. ಪ್ರಧಾನಿ ಮೋದಿಯವರು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು 26.5 ಕಿಲೋಮೀಟರ್ ಉದ್ದದ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೆಪಿ ನಗರದ ಬ್ರಿಗೇಡ್ ಮಿಲೇನಂನಿಂದ ಆರಂಭವಾಗುವ ರೋಡ್ ಶೋ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಮುಕ್ತಾಯ ಆಗುತ್ತೆ. ಈ ಮಧ್ಯೆ ಜನಸಾಮಾನ್ಯರು ಏನು ಹೇಳ್ತಾರೆ, ಹಾಗೆ ರೋಡ್ ಶೋನ ಸಿದ್ಧತೆ ಏನು ಅನ್ನೋದ್ರ ಬಗ್ಗೆ ಮಲ್ಲೇಶ್ವರದಿಂದ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಪ್ರಧಾನಿಯೊಬ್ಬರು ಅತಿ ಉದ್ದದ ಒಂದು ರೋಡ್ ಶೋವನ್ನು ನಾಳೆ ಬೆಂಗಳೂರಿನಲ್ಲಿ ಮಾತಾಡ್ತಕ್ಕಂಥದ್ದು ಈ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಅಂತ್ಯವಾಗುತ್ತೆ. ಮೋದಿ ಅವರು ಯಾವ ರೀತಿ ಬರ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಏನೋ ಈ ಮಲ್ಲೇಶ್ವರಂ ಸರ್ಕಲ್ ಏನಿದೆ, ರಾಜಾಜಿನಗರದಿಂದ ಈ ಮಲ್ಲೇಶ್ವರಂ ಸರ್ಕಲ್ಗೆ ಎಂಟ್ರಿ ಆಗ್ತಾರೆ. ಆ ಸರ್ಕಲ್ನಿಂದ ಇದೇ ಮಾರ್ಗವಾಗಿ ನೇರವಾಗಿ ಅವರು ಇಲ್ಲಿಗೆ ಈ ಪಾಯಿಂಟಿಗೆ ಬರ್ತಾರೆ. ಮೋದಿಯವರು ಬಂದಂಥ ನಂತರ ಇಲ್ಲಿಂದ ನೇರವಾಗಿ ಅವರು ಕಾಡು ಮಲ್ಲೇಶ್ವರ ಟೆಂಪಲ್ ಏನಿದೆ ಆ ಟೆಂಪಲ್ಗೆ ಹೋಗ್ತಾರೆ. ಆ ಟೆಂಪಲ್ನಲ್ಲಿ ಮೋದಿಯವರ ರೋಡ್ ಶೋ, ಸುಮಾರು 26 ಕಿಲೋಮೀಟರ್ ಉದ್ದದ ರೋಡ್ ಶೋ ಅಂತ್ಯವಾಗುತ್ತೆ. ಬನ್ನಿ, ಮೋದಿಯವರು ಯಾವೆಲ್ಲ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ. ಮೋದಿಯವರ ಕಾರ್ಯಕ್ರಮಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ನಗರ ಪೊಲೀಸರು ಸಹ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ರೋಡ್ನಲ್ಲಿ ಅಕ್ಕಪಕ್ಕ ಬ್ಯಾರಿಕೇಡ್ಗಳನ್ನು ಸಹ ಹಾಕಿದ್ದಾರೆ. ನಾಳೆ ಫುಲ್ಲು ಇಲ್ಲಿ ಸಂಚಾರವನ್ನು ಬಂದ್ ಮಾಡ್ತಾರೆ. ಮೋದಿಯವರು ಹೋಗ್ತಕ್ಕಂತಹ ಈ ರೋಡ್ ಶೋ ಏನಿದೆ ಇಲ್ಲಿ ಕಂಪ್ಲೀಟಾಗಿ ವ್ಯವಹಾರಗಳು ಸಹ ಬಂದ್ ಆಗ್ತವೆ. ಮಲ್ಲೇಶ್ವರಂ ಅಂದರೆ ವ್ಯಾಪಾರಕ್ಕೆ ಸಾಕಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು, ಅದರಲ್ಲೂ ಶನಿವಾರ ಭಾನುವಾರ ಸಾಕಷ್ಟು ಬಿಸ್ನೆಸ್ ಆಗ್ತಕ್ಕಂತಹ ಪ್ಲೇಸು. ಬನ್ನಿ, ಕೆಲವೊಂದಿಷ್ಟು ಜನ ಇಲ್ಲಿ ಇದ್ದಾರೆ ಮಾತಾಡ್ಸೋಣ ಅವ್ರನ್ನ. ಇಲ್ಲಿ ಎಣ್ಣೀರು ಮಾತಾಡ್ತಾ ಇರ್ತಕ್ಕಂಥದ್ದು ಇವ್ರ ಪ್ರಭಾವ ದಿನನಿತ್ಯದ ಜೀವನನೇ ಇದು. ನಾಳೆ ಮೋದಿಯ ರೋಡ್ ಶೋ ಇದೆ, ಏನು ಅನಿಸ್ತಾ ಸರ್? ಏನು ಸರ್, ಭಾಳ ಬೇಜಾರು. ವ್ಯಾಪಾರಕ್ಕೆ ತೊಂದರೆ ಕೊಡ್ತಾರೆ, 3-4 ದಿನದಿಂದ ನಮ್ಗೆ ವ್ಯಾಪಾರ ಇಲ್ಲ, 4 ದಿನ ಕಳಿಸ್ತಾವ್ರೆ, ಘೋಷಣೆ ಬಿಡ್ತಾ ಇಲ್ಲ. ನೋಡಿ, ನಾ ಜನಗಳು ಹೇಳೋ ಪ್ರಕಾರ ಮೋದಿಯವರ ರೋಡ್ ಶೋ ಇಂದ ಎಲ್ಲ ವ್ಯಾಪಾರಗಳನ್ನು ಸಹ ಇಲ್ಲಿ ಶಬ್ದ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬಿಸ್ನೆಸ್ ಪಾಯಿಂಟು ಈ ಮಲ್ಲೇಶ್ವರಂ ಕ್ಷೇತ್ರ, ಸಾಕಷ್ಟು ಬಿಸ್ನೆಸ್ಗಳು ಸಹ ನಡೀತಕ್ಕಂಥದ್ದು. ಫುಟ್ಪಾತ್ನ ವ್ಯಾಪಾರಿಗಳು ಸಹ ದಿನನಿತ್ಯದ ತಮ್ಮ ಹೊಟ್ಟೆಪಾಡಿಗೆ ಇಲ್ಲೇ ಬಿಸ್ನೆಸ್ ಅನ್ನು ಮಾಡ್ತಕ್ಕಂಥವ್ರು ಆ ವ್ಯಾಪಾರಿಗಳನ್ನು ಸಹ ಇಲ್ಲಿ ಸ್ಥಳಾಂತರವನ್ನು ಮಾಡಿರ್ತಕ್ಕಂಥದ್ದು. ಏಕ ಕಂಟಿನ್ಯೂಸ್ ಆಗಿ ಬ್ಯಾರಿಕೇಡ್ಗಳನ್ನು ಹಾಕಿ ನೀಟಾಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಬಂದೋಬಸ್ತನ್ನು ಮಾಡ್ಬೋದು, ಆದರೆ ವ್ಯಾಪಾರಕ್ಕೆ ಎಷ್ಟರ ಮಟ್ಟಿಗೆ ಅಡ್ಡಿ ಮಾಡ್ತಾರೆ ಅನ್ನೋದು ಇಲ್ಲಿನ ಜನರ ಸ್ವಲ್ಪ ಆಕ್ರೋಶ ಸಹ ಆಗಿದೆ. ನಾಳೆ ಮೋದಿಯವರ ರೋಡ್ ಶೋ ಇದೆ ಸರ್, ಯಾವ ವೆಹಿಕಲ್ ಓಡಾಡೋಂಗಿಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ದುಡಿಮೆ ನಾವು ಮಳ್ಳೇಬೇಕಲ್ಲ ಸರ್. ಅಲ್ಲ, ಇಲ್ಲಿ ಓಡಾಡೋಂಗಿಲ್ಲ, ಎಲ್ಲ ಸ್ತಬ್ಧ ಮಾಡ್ತಾರೆ. ಮೋದಿಯವರ ರೋಡ್ ಶೋ 24 ಕಿಲೋಮೀಟರ್ ರೋಡ್ ಶೋ ಇದೆ. ಮೋದಿಯವರು ಮಲ್ಲೇಶ್ವರಂನಲ್ಲಿ ಸುಮಾರು 1 ಗಂಟೆ ಕಾಲ ರೋಡ್ ಶೋ ಮಾಡ್ತಾರೆ. ನಮ್ಮ ಮನೆ ಮಕ್ಕಳು ಇರುವ ಎಲ್ಲ ಊಟಕ್ಕೆ ಗೀಟಕ್ಕೆಲ್ಲ ಮಾಡಬೇಕಲ್ಲ ಸರ್, ಅಲ್ಲ ರೋಡ್ ಶೋ ಮಾಡಿಬಿಟ್ರೆ ನಾವು ರೋಡ್ ಬರಬೇಕಾಗಿತ್ತು. ಆಮೇಲೆ ಸ್ವಲ್ಪ ಸೀನಿಯರ್ ಸಹ ಇದ್ದಾರೆ ಸರ್, ನಾಳೆ ಇಲ್ಲಿ ರೋಡ್ ಶೋ, ಮೋದಿಯವರು ರೋಡ್ ಶೋ ಮಾಡ್ತಾರೆ, ಜನರಿಗೆ ಏನೋ ಪ್ರಾಬ್ಲಮ್ ಆಗ್ಬೋದಾ? ಇಲ್ಲ, ಏನಿಲ್ಲ ಸರ್. ಏನಿಲ್ವಾ? ಅಲ್ಲ, ಈಗ ಸಾಕಷ್ಟು ಅಂಗಡಿಗಳು ಮಲ್ಲೇಶ್ವರ ಮುಂದೆ ಬಿಸ್ನೆಸ್ಗೆ ಹೆಸರಾಗಿರ್ತಕ್ಕಂಥದ್ದು. ಅಷ್ಟೇನೇನಿಲ್ಲ. ಓಕೆ, ನೀವು ಮೋದಿ ಅವರು ರೋಡ್ ಶೋ ನೋಡೋಕೆ ಇಷ್ಟಪಡ್ತಾ ಇರೋ? ನಾಳೆ ಪಡ್ತಾ ಇಲ್ಲ. ಓಕೆ, ನೋಡ್ತಾ ಇದ್ದೀವಿ, ಬರಕ್ಕೆ ಬರ್ತಾ ಇರೋ, ನೋಡ್ತಾ ಓಕೆ. ಕೆಲವೊಂದಿಷ್ಟು ಜನ ತಮ್ಮ ವ್ಯಾಪಾರಕ್ಕೆ ತಮ್ಮ ದಿನನಿತ್ಯದ ಹೊಟ್ಟೆಪಾಡಿಗೆ ತೊಂದರೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಏನು ಪ್ರಾಬ್ಲಮ್ ಆಗಲ್ಲ, ಫುಟ್ಪಾತ್ ವ್ಯಾಪಾರಿಗಳಿಗೆ ಮಾತ್ರ ಸ್ವಲ್ಪ ಅವ್ರನ್ನ ಸ್ಥಳಾಂತರ ಮಾಡಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ. ಮುಂದೆ ಇನ್ನು ಕಾಡು ಮಲ್ಲಿಕಾರ್ಜುನ ಟೆಂಪಲ್ವರೆಗೂ ಸಹ ಈ ರೋಡ್ ಶೋ ಹೋಗ್ತಕ್ಕಂಥದ್ದು. ಜನ ಇನ್ನೂ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ನಾವಿದೀಗ ಸಂಕೆ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ. ಮೋದಿಯವರ ರೋಡ್ ಶೋ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಿಮಗೆ ಇಂಚಿಂಚು ನಾವು ತೋರಿಸ್ತೀವಿ, ನೀವು ನೋಡ್ಬೋದು. ಇದು ಮಲ್ಲೇಶ್ವರಂನ 8th ಕ್ರಾಸು 10th ಕ್ರಾಸು 11th ಕ್ರಾಸಲ್ಲಿ ಬರ್ತಕ್ಕಂತಹ ಒಂದು ಬಿಸ್ನೆಸ್ ಪಾಯಿಂಟು. ಸಾಕಷ್ಟು ಮಂದಿ ಇಲ್ಲಿ ಫುಟ್ಪಾತನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂತಹ ಜನರು ಸಹ ಇರ್ತಾರೆ. ಕಂಪ್ಲೀಟ್ ಆಗಿ ನಾಳೆ ಈ ಎಲ್ಲ ವ್ಯವಹಾರಗಳನ್ನು ಸಹ ಇಲ್ಲಿ ಬಂದ್ ಮಾಡಿಸಲಾಗುತ್ತೆ. ಸುಮಾರು 12 ಗಂಟೆ ವರ್ಷಕ್ಕೆ ಮಲ್ಲೇಶ್ವರಂಗೆ ಅವರು ಎಂಟ್ರಿ ಆಗ್ತಾರೆ. ಮಲ್ಲೇಶ್ವರಂಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದನೇ ಯಾವುದೇ ರೀತಿಯ ಇಲ್ಲಿನ ವ್ಯಾಪಾರನೇ ಆಗಲಿ ಬಿಸ್ನೆಸ್ಗಳೇ ಆಗಲಿ ಇರೋಂಗಿಲ್ಲ, ನೋಡ್ಬೋದು ನಾವು ಕಂಪ್ಲೀಟ್ ಆಗಿ. ಏನೋ ಪ್ರತಿನಿತ್ಯನೂ ಸಹ ಸಾಕಷ್ಟು ಮಂದಿ ಬರ್ತಾರೆ, ಸಾಕಷ್ಟು ಮಂದಿ ಹೋಗ್ತಾ ಇರ್ತಾರೆ. ಮತ್ತೆ ಎಲ್ಲಿಗೆ ಹೋಗ್ಬೇಕಂದ್ರು ಸಹ ಇದೇ ರೋಡು ಮೇನ್ ರೋಡ್ ಆಗಿರ್ತಕ್ಕಂಥದ್ದು ಮಲ್ಲೇಶ್ವರಂನಲ್ಲಿ. ಯಾಕಂದ್ರೆ ಈ ಕಡೆ ಯಶವಂತಪುರಕ್ಕೆ ಹೋಗ್ಬೇಕಂದ್ರು ಸಹ ಇದೇ ರೋಡಲ್ಲಿ ಹೋಗ್ಬೇಕು, ಈ ಕಡೆ ಸದಾಶಿವನಗರಕ್ಕೆ ಹೋಗ್ಬೇಕಂದ್ರು ಸಹ. ಹಾಗಾಗಿ ಪರ್ಯಾಯ ಮಾರ್ಗವನ್ನು ಪೊಲೀಸರು ಮಾಡಿದ್ದಾರೆ ಅಂತ ಸಹ ಹೇಳೋದಕ್ಕೆ, ಅದನ್ನು ಯಾವ ರೀತಿ ಜನಗಳಿಗೆ ತಿಳಿಸ್ತಾರೆ ಪೊಲೀಸರು ಅನ್ನೋದನ್ನು ಸಹ ಸಾಕಷ್ಟು ಕುತೂಹಲ. ಮತ್ತೆ ಆ ಒಂದು ಜನಗಳಿಗೆ ಯಾವುದೇ ರೀತಿಯ ಅಡೆತಡೆ ಆಗದಂಗೆ, ತೊಂದರೆ ಆಗದಂಗೆ ನಾವು ರೋಡ್ ಶೋವನ್ನು ಆರ್ಗನೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರನ್ನು ಹೇಳ್ತಾರೆ. ಈ ಹೂವಿನ ಮಾರ್ಕೆಟಿಂದ ಸ್ವಲ್ಪ ಮುಂದೆ ಹೋದರೆ ಕಾಡು ಮಲ್ಲೇಶ್ವರ ಟೆಂಪಲ್ ಸಿಗುತ್ತೆ, ಅಲ್ಲಿ ಮೋದಿ ಅವರ ರೋಡ್ ಶೋ ಎಂಡ್ ಆಗ್ತಕ್ಕಂಥದ್ದು. ಮಲ್ಲೇಶ್ವರಂ ಅಂದರೆ ಫೇಮಸ್ ಆಗಿರ್ತಕ್ಕಂಥದ್ದು ಈ ಹೂವಿನ ಮಾರ್ಕೆಟ್ಗೆ. ನಾಳೆ ಸಹ ಈ ಹೂವಿನ ಮಾರ್ಕೆಟ್ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ನಾವು ನೋಡ್ಬೋದು ಈಗಾಗಲೇ ಬ್ಯಾರಿಕೇಡ್ಗಳನ್ನು ಪೊಲೀಸರು ರೆಡಿ ಮಾಡಿರ್ತಕ್ಕಂಥದ್ದು, ಕಂಪ್ಲೀಟ್ ಆಗಿ ಬ್ಯಾರಿಕೇಡನ್ನು ಹಾಕಿ ಮುಚ್ಚಲಾಗುತ್ತೆ. ಯಾವುದೇ ಕಾರಣಕ್ಕೂ ಸಹ ಯಾರು ಸಹ ಓಡಾಡಂಗಿಲ್ಲ, ಯಾರು ಸಹ ಹೊರಗಡೆ ಬರೋಂಗಿಲ್ಲ. ಇಲ್ಲಿನ ಕೆಲವೊಂದಿಷ್ಟು ಹೂವಿನ ವ್ಯಾಪಾರಿಗಳನ್ನು ನಾವು ಮಾತಾಡ್ಸ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಪ್ರತಿನಿತ್ಯ ಜೀವನವನ್ನು ಹೂವನ್ನು ಮಾರಿನೇ ಜೀವನ ಮಾಡ್ತಕ್ಕಂತಹ ಕೆಲವೊಂದು ಎಷ್ಟೋ ಮಂದಿ ಇಲ್ಲಿ ಇದ್ದಾರೆ. ಅಂಥವ್ರು ಸಹ ನಾಳೆ ಯಾವ ರೀತಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಯಾವ ರೀತಿ ಇದಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಂಟಿ, ನಾಳೆ ಇಲ್ಲಿ ಒಂದು ರೋಡ್ ಶೋ ನಡೀತೈತೆ ಮೋದಿಯವ್ರದ್ದು, ಏನು ಅನಿಸ್ತೈತೆ? ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ.
ಯಾಕಂದ್ರೆ ಇದು ಸಾಕಷ್ಟು ಬಿಸ್ನೆಸ್ ಪಾಯಿಂಟು. ಮಲ್ಲೇಶ್ವರಂ ಅಂದರೆ ಹೂವಿನ ಮಾರ್ಕೆಟಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರ, ಇಲ್ಲಿ ನಾಳೆ ಕಂಪ್ಲೀಟ್ ಆಗಿ ಇದೆಲ್ಲ ಬಂದ್ ಆಗುತ್ತೆ, ಏನು ಅನಿಸಿ ಸಮಸ್ಯೆ ಆಗಲ್ವಾ? ಸಮಸ್ಯೆ ಆಗುತ್ತೆ, ಊದವ್ರಿಗೆ ಸಮಸ್ಯೆ ಆಗುತ್ತೆ. ಹಣ್ಣೇನು ಪರವಾಗಿಲ್ಲ, ಒಂದಿವಸ ತಡೆಯುತ್ತೆ. ಊದವ್ರಿಗೆ ಲಾಸ್ ಆಗುತ್ತೆ, ಆದರೂ ಒಂದಿವಸ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮೋದಿಯವ್ರು ನೋಡೋ ಖುಷಿ ನಮಗೆ, ಮೋದಿಯವ್ರು ನೋಡೋದ್ರಿಂದ ನಿಮ್ಗೆ ಖುಷಿ ಆಗ್ತಾ ಇದೆ ಒಟ್ಟು? ನಾಳೆ ಬರ್ತಾ ಇರೋ ನೋಡೋದಕ್ಕೆ, ಮೋದಿಯವ್ರು ನೋಡೋದಕ್ಕೆ ಬರ್ತೀವಿ. ಓಕೆ, ಆ ಖುಷಿಗೆ ಒಂದಿವಸ ಅಡ್ಜಸ್ಟ್ ಮಾಡ್ಕೋತಿದ್ದೀವಿ. ಓಕೆ, ಇಲ್ಲಿ ಇನ್ನೊಬ್ರು ಸೀನಿಯರ್ ಇದ್ದಾರೆ ಆಂಟಿ, ಏನ್ ಅನಿಸ್ತಾ ಇತ್ತು ನಿಮ್ಗೆ ನಾಳೆ ಬರ್ತಾರೆ ಮೋದಿ ಅವರು, ನೀವು ಪಾಪ ಡೈಲಿ ಹೂವು ಕಟ್ಟಿ ಜೀವನ ಮಾಡ್ಬೇಕಂತಹ ಪರಿಸ್ಥಿತಿ, ಏನ್ ಹೇಳ್ತೀರಾ? ಸರಿ ಆಯ್ತು, ಬರ್ಲಿ ಬಿಡಿ, ಅವ್ರು ಬಂದು ನೋಡ್ಕೊಂಡು ಹೋಗೋಣ. ಏನ್ ಮಾಡ್ತೀರಾ? ನಿಮ್ಗೆ ತೊಂದ್ರೆ ಆಗಲ್ವ? ಡೈಲಿ ಹೂವು ಮಾಡಿದ್ರೆ ಜೀವನ ಮಾಡ್ಬೇಕು, ಒಂದಿದ್ದು ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಒಂದು ಏನು ಪರವಾಗಿಲ್ಲ. ಓಕೆ, ಇದಿಷ್ಟು ಇಲ್ಲಿನ ಕೆಲವೊಂದಿಷ್ಟು ಏನು ಹೂವಿನ ವ್ಯಾಪಾರಿಗಳ ಮತ್ತು ಮೋದಿ ಅವರು ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನೋದು ಕೆಲವರೊಂದಿಷ್ಟು ಜನ ಹೇಳ್ತಕ್ಕಂಥ ಮಾತು. ಅವರು ಮೋದಿ ಅವರು ಸಹ ಅಪರೂಪಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರನ್ನ ನೋಡ್ಕೊಂಡು ಹೋಗಲಿ, ಹೂವಿನ ಮಾರ್ಕೆಟನ್ನು ನೋಡ್ಕೊಂಡು ಹೋಗಲಿ ಅನ್ನೋದು ಕೆಲವೊಂದಿಷ್ಟು ಏನು ಹೂವು ವ್ಯಾಪಾರಿಗಳಾಗಿರ್ಬೋದು, ಕೆಲವೊಂದು ಸಾರ್ವಜನಿಕರಾಗಿರ್ಬೋದು ಅವ್ರ ಮಾತು. ಬನ್ನಿ, ಇನ್ನು ಎಂಡ್ ಆಗ್ತಕ್ಕಂಥದ್ದು ಈ ಕಾಡು ಮಲ್ಲಿಕಾರ್ಜುನ ಟೆಂಪಲ್ ಏನಿದೆ, ಅಲ್ಲಿ ಮೋದಿ ಅವರ ರ್ಯಾಲಿ ಎಂಡ್ ಆಗ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿ ಇದೆ, ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ತೋರಿಸ್ಕೊಂಡು ಹೋಗ್ತೀವಿ. ಒಂದು ಮೋದಿ ಅವರ ರೋಡ್ ಶೋ ಇಲ್ಲಿ ಎಂಡ್ ಆಗ್ತಕ್ಕಂಥದ್ದು. ಇದು ಮಲ್ಲೇಶ್ವರಂನ ಪ್ರಸಿದ್ಧಿಯಾಗಿರ್ತಕ್ಕಂತಹ, ಮಲ್ಲೇಶ್ವರಂಗೆ ಹೆಸರು ಬರ್ತಕ್ಕಂತಹ ಕ್ಷೇತ್ರವಾಗಿರ್ತಕ್ಕಂತಹ ಕಾಡು ಮಲ್ಲೇಶ್ವರ ಟೆಂಪಲ್. ಈ ಟೆಂಪಲ್ ಬಳಿನೇ ಮೋದಿ ಅವರ ಒಂದು ರೋಡ್ ಶೋ ಏನಿದೆ ಅದು ಅಂತಿಮವಾಗುತ್ತೆ. ನಾವು ಈಗಾಗಲೇ ನೋಡ್ಕೊಂಬಂದ್ವಿ ಎಲ್ಲ ರೋಡ್ನ, ಪ್ರತಿಯೊಂದು ರೋಡ್ನನ್ನು ಸಹ ಪೊಲೀಸರು ಈಗಾಗಲೇ ಯಾವುದೇ ಕಾರಣಕ್ಕೂ ಸಹ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಸೆಕ್ಯೂರಿಟಿ ಪರ್ಪಸ್ನಿಂದ ಯಾವುದೇ ರೀತಿಯೂ ಸಹ ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಕೆಲವೊಂದಿಷ್ಟು ಸಾರ್ವಜನಿಕರು ಮತ್ತು ಕೆಲವೊಂದಿಷ್ಟು ವ್ಯಾಪಾರಿಗಳು ಸಹ ಹೇಳಿದರು ನಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ, ನಾಳೆ ಮೋದಿ ಅವರ ರೋಡ್ ಶೋಯಿಂದ ನಮ್ಮ ದಿನನಿತ್ಯದ ಬಿಸ್ನೆಸ್ಗೂ ಸಹ ತೊಂದರೆ ಆಗುತ್ತೆ, ಆದರೆ ಮೋದಿ ಅವರು ಅಪರೂಪಕ್ಕೆ ಬರ್ತಾಯಿದ್ರೆ ಬಂದು ನೋಡ್ಕೊಂಡು ಹೋಗಲಿ ಅನ್ನೋ ಒಂದು ಅವರು ಸಹ ಒಂದು ಕೆಲವೊಂದಿಷ್ಟು ಮಾತಾಡಿದರು. ಕೆಲವೊಂದಿಷ್ಟು ಫೇವರ್ ಆಗಿ ಮಾತಾಡಿದರೆ, ಕೆಲವೊಂದಿಷ್ಟು ವಿರೋಧವಾಗೂ ಸಹ ಮಾತಾಡಿದರು. ಯಾಕಂದರೆ ಈಗಾಗಲೇ ಬೆಂಗಳೂರಿನ ಉತ್ತರದಲ್ಲಿ ನಡೆದಂತಹ ರೋಡ್ ಶೋನಲ್ಲೂ ಸಹ ಸಾಕಷ್ಟು ಆಕ್ರೋಶ ಸಹ ಮೋದಿ ಅವರ ರೋಡ್ ಶೋ ಬಗ್ಗೆ ವ್ಯಕ್ತವಾಗಿತ್ತು. ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಸಾರ್ವಜನಿಕರ ಬಿಸ್ನೆಸ್ಗೆ ಲಾಸ್ ಆಗ್ತೈತೆ ಮೋದಿ ಅವರ ರೋಡ್ ಶೋ ಇಂದ ಅಂತ. ಆ ನಿಟ್ಟಿನಲ್ಲೇ ಎರಡು ದಿನಗಳ ಮಟ್ಟಿಗೆ ಒಂದು ರೋಡ್ ಶೋವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಾಳೆ 26.5 ಕಿಲೋಮೀಟರ್ ರೋಡ್ ಶೋ, ದೊಡ್ಡ ಬೆಂಗಳೂರಿನ ಅತಿ ದೊಡ್ಡ ರೋಡ್ ಶೋ ನಡೆಯುತ್ತೆ. ನಾಡಿದ್ದು ಬರೀ 4 ಕಿಲೋಮೀಟರ್, ಯಾಕಂದರೆ ನೀಟ್ ಎಕ್ಸಾಮ್ ಇರೋದ್ರಿಂದ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿಯವರ ಕಚೇರಿಯಿಂದ ಬಂದಂತಹ ಸಂದೇಶದ ಮೇರೆಗೆ ಈ ರೋಡ್ ಶೋವನ್ನು ಮೊಟಕುಗೊಳಿಸಿರ್ತಕ್ಕಂಥದ್ದು. ನಾಳೆ ಭಾನುವಾರ ಬರೀ 4 ಕಿಲೋಮೀಟರ್ ಮಾತ್ರ ರೋಡ್ ಶೋ ನಡೆಯುತ್ತೆ. ಒಟ್ಟಿನಲ್ಲಿ ನಾಳೆ ಏನು JP ನಗರದ ಬ್ರಿಗೇಡ್ ಮಿಲಿಯಂನಿಂದ ಆರಂಭವಾಗಿರ್ತಕ್ಕಂಥ ರೋಡ್ ಶೋ ಈ ಕಾಡು ಮಲ್ಲೇಶ್ವರ ಟೆಂಪಲ್ ಬಳಿ ಅಂತ್ಯವಾಗುತ್ತೆ. ಕ್ಯಾಮರಾಮನ್ ಧನರಾಜ್ ಜೊತೆ ರಾಘವೇಂದ್ರ ವಿಎನ್, ಪವರ್ TV, ಬೆಂಗಳೂರು.